ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಬೋರ್ಡನ್ನ. ಬೋರ್ಡನ್ನ ಅಂದರೆ ಏನು ಹಾಕಲ್ಲ, ಬರೀ ಅಕ್ಕಿನಲ್ಲೇ ಮಾಡೋದು. ಆದರೆ ಎಲ್ಲ ಮಸಾಲೆ ಇರ್ತದೆ, ನೋಡಕ್ಕೆ ಏನು ಇಲ್ಲ ಅನ್ನೋಂಗಿರುತ್ತೆ. ನಾನು ಹಿಂದೆ ಬೋರ್ಡ್ ಉಪ್ಪಿಟ್ಟು ಮಾಡಿ ತೋರಿಸಿದ್ದೀನಿ. ಬೋರ್ಡ್ ಉಪ್ಪಿಟ್ಟಿಗೂ ಅಷ್ಟೇ, ಏನೂ ಇರಲ್ಲ, ಬೋರ್ಡ್ ಬೋರ್ಡಾಗಿರುತ್ತೆ. ಹಾಗೆ ಈ ಅನ್ನನು ಬೋರ್ಡ್ ಬೋರ್ಡಾಗಿರುತ್ತೆ, ಬಟ್ ಭಾಳ ರುಚಿಯಾಗಿರುತ್ತೆ. ಒಂದೇ ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡೋದು. ಮನೆಯಲ್ಲಿ ಹೆಂಗಸರಿಗೆ ಪಾಪ ತುಂಬ ಪಾತ್ರೆಗಳನ್ನ ಬಳಸಿದ್ರೆ ಅದನ್ನು ತೊಳೆಯೋದೇ ಒಂದು ದೊಡ್ಡ ಕೆಲಸ ಅಲ್ವಾ? ಹಾಂ, ಎಷ್ಟೊಂದು ಪಾತ್ರೆ ಇದೆ ಅಂತ ಸಾಯಂಕಾಲ ಆಗೋಷ್ಟೊಳಗೆ ಪಾತ್ರೆಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಏನಂದರೆ ಜಾಸ್ತಿ ಸ್ಟ್ರೈನೇ ಇರಬಾರ್ದು, ಒಂದೇ ಪಾತ್ರೆಯಲ್ಲಿ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ಬೇಕು, ಆವಾಗ ಪಾತ್ರೆ ತೊಳೆಯೋದು ಕಡಿಮೆ ಆಗುತ್ತೆ. ಇದಕ್ಕೆ ಬೆಣ್ಣೆ ಹಾಕೋಣ, ಮೋಸ್ಟ್ ಇಂಪಾರ್ಟೆಂಟ್ ಬೆಣ್ಣೆ. ನೀವು ಬೋರ್ಡನ್ನ ಹೇಳ್ಕೊಡ್ತೀವಿ ಅಂತ ಈಗ ಹೇಳಿದ್ರಿ, ಆದ್ರೆ ಎಷ್ಟೊಂದು ಬೆಣ್ಣೆ ಹಾಕಿದ್ರಿ ಮಸಾಲೆ? ಬೋರ್ಡ್ ಒಂದೆ ಬೆಣ್ಣೆ ಸಂದ ಒಳ್ಳೆ ಗತಿ ಆಯ್ತಲ್ಲ, ಬೋರ್ಡ್ ಅಂದ್ರೆ ಬೇರೆ ಏನು ಇರಲ್ಲ ಅದರಲ್ಲಿ ಅಂತ. ನಾವು ತುಂಬಾ ಇನ್ನು ಏನು ಹಾಕಲ್ವೇನೋ ಅನ್ಕೊಂಡ್ವಿ. ಬೋರ್ಡ್ ಅಂದ್ರೆ ಸುಮ್ಮನೆ ತರಕಾರಿಗಳು ಅದು ಇದು ಎಲ್ಲ ಹಾಕಿ ಸುಮ್ಮನೆ ಪ್ಲೇನ್ ಅನ್ನ, ಬಟ್ ನೋಡಕ್ ತಿನ್ನಕ್ ಬಹಳ ರುಚಿಯಾಗಿರ್ಬೇಕು. ಡೈಲಿ ರೈಸ್ ಐಟಮ್ ಮಾಡ್ತಾ ಇದ್ರೆ ನಮ್ಗೂ ಕೆಲಸ ತುಂಬಾ ಕಡಿಮೆ ಆಗುತ್ತೆ, ಕೆಲಸ ತುಂಬ ಕಡಿಮೆ ಆಗುತ್ತೆ. ಒಂದೊಂದು ದಿವಸ ಒಂದೊಂದು ಐಟಮ್ ಮಾಡ್ತಾ ಇದ್ರೆ ಈಸಿ, ನಮ್ಗೆ ಟೈಮ್ ಉಳಿತಾಯ ಆಗುತ್ತೆ. ಎಕ್ಸಾಕ್ಟ್ಲಿ, ಚಪಾತಿ ಪೂರಿ ಅವೆಲ್ಲ ಮಾಡ್ತಾ ಇದ್ರೆ ತುಂಬ ಲೇಟ್ ಆಗುತ್ತೆ, ಟೈಮ್ ಉಳಿಯಲ್ಲ ನಮ್ಗೂ ಟಿ ವಿ ನೋಡಕ್ಕೆ. ಟಿ ವಿ ನೋಡಕ್ಕೆ ಟೈಮ್ ಬೇಕು ಅವ್ರಿಗೆ. ಓ, ಟಿ ವಿ ನೋಡಕ್ಕೆ. ಒಂದೊಂದು ಪರಿಮಳ ಅಂದ್ರೆ ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ. ಅದರಲ್ಲೂ ತಿನ್ನಕಾರ ಆ ಸ್ವೀಟ್ ಕಾರ್ನ್ ಒಂದು ಸಿಗುತ್ತೆ, ಅಗದ ತಕ್ಷಣ ಅದು ಸ್ವೀಟಾಗಿ ಅದರ ಹಾಲು ಚುಮ್ಮಂತ ಚಿಳ್ ಬ್ಲಾಸ್ಟ್ ಆಗುತ್ತೆ, ಮಜಾ ಇದೆ. ಬೆಣ್ಣೆ ಘಮ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಲ್ವಾ? ಸೂಪರ್.